ಭಾರತೀಯ ಸೈನಿಕರ ಧೈರ್ಯ ಎಷ್ಟಿರುತ್ತೆ ಎಂಬುದನ್ನು ನೋಡಬೇಕಾದ್ರೆ ಒಬ್ಬ ವೀರವೇದ ಅಭಿನಂದನ್ ಅವರನ್ನು ನೋಡಿದರೆ ಗೊತ್ತಾಗುತ್ತೆ. ಇಷ್ಟಕ್ಕೂ ಅಭಿನಂದನ್ ಅವರು ಯಾರು ಮತ್ತು ಎಲ್ಲಿ ಹುಟ್ಟಿದರು, ಪಾಕ್ ನೆಲದಲ್ಲಿ ಹೇಗೆ ಸೆರೆ ಸಿಕ್ಕರು ಎಂಬ ಅನೇಕ ರೋಚಕ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಅಭಿನಂದನ್ ಅವರ ಧೈರ್ಯ ಮತ್ತು ಸಾಹಸವನ್ನು ಮೆಚ್ಚುವವರು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ವಿಡಿಯೋದ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ವಿಡಿಯೋಗಳು ನಿಮಗೆ ನೋಡಲು ಮೊದಲು ಸಿಗುತ್ತದೆ. ಭಾರತೀಯ ವಾಯುಸೇನೆ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆ ತಿರುಪ್ಪಣ ಎಂಬ ಊರಿನವರು. ಆತನ ತಂದೆ ಕೂಡ ಒಬ್ಬ ಏರ್ ಮಾರ್ಷಲ್ ಆಗಿ ಕೆಲಸ ಮಾಡಿದ್ದಾರೆ. ತಂದೆ ಮತ್ತು ಮಗ ಇಬ್ಬರು ದೇಶಕ್ಕಾಗಿ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಫೆಬ್ರವರಿ 14 ಜಮ್ಮು ಅಂಡ್ ಕಾಶ್ಮೀರದ ಪುಲ್ವಾಮದಲ್ಲಿ CRPF ಮೇಲೆ ನಡೆದ ಬರ್ಬರ ಆತ್ಮಾಹುತಿ ದಾಳಿಗೆ ಪ್ರತೀಕಾರವಾಗಿ ನಮ್ಮ ಭಾರತೀಯ ವಾಯುಸೇನೆಯು ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಬಾಲ್ಕೋಟ್ ಎಂಬ ಪ್ರಾಂತದಲ್ಲಿ 300-400ಕ್ಕಿಂತ ಹೆಚ್ಚು ಉಗ್ರರನ್ನು ಕೇವಲ 21 ನಿಮಿಷದಲ್ಲಿ ಕೊಂದು ಹಾಕಿ ಪ್ರತೀಕಾರ ತೀರಿಸಿಕೊಂಡಿತು. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿತ್ತು. ಪಾಕಿಸ್ತಾನ್ ಹೇಗಾದರೂ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಅಂದುಕೊಂಡಿತ್ತು. ಪಾಕಿಸ್ತಾನ್ ಭಾರತೀಯ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿತು. ಈ ಸಂಚು ಹೇಗೆ ರೂಪಿಸಿತು, ಅದರಲ್ಲಿ ಅಭಿನಂದನ್ ಅವರು ಹೇಗೆ ವೀರವೇಷವಾಗಿ ಹೋರಾಡಿದರು ಎಂಬುದನ್ನು ಈಗ ನೋಡೋಣ. ಅಭಿನಂದನ್ ಅವರ ಸಾಹಸವನ್ನು ಮೆಚ್ಚುವವರು ಈ ವಿಡಿಯೋವನ್ನು ಲೈಕ್ ಮಾಡಿ ನಂತರ ಶೇರ್ ಮಾಡಿ. ಪಾಕಿಸ್ತಾನ್ ಈ ಸಂಚಿನಂತೆ ಪಾಕಿಸ್ತಾನದ N2F-16, 4 Mirage-3 ಮತ್ತು ಚೀನಾ ನಿರ್ಮಿತ JF-17 ಥಂಡರ್ ವಿಮಾನಗಳು ಭಾರತದತ್ತ ಹೊರಟವು. ಕೆಲವು ವಿಮಾನಗಳು LOC ದಾಟಿ ಭಾರತೀಯ ಸೇನೆಯ ನೆಲೆ ಮೇಲೆ ದಾಳಿ ಮಾಡಬೇಕೆಂದು ನಿರ್ಧರಿಸಿದ್ದು, ಇನ್ನುಳಿದ ಕೆಲವು ವಿಮಾನಗಳು ಗಡಿಯ ಆಚೆಗೆ ನಿಂತು ಪ್ರತಿ ದಾಳಿಗಾಗಿ ಕಾಯುತ್ತಿದ್ದವು. ಈ ಸಂಚು ರೂಪಿಸಿತು ಪಾಕಿಸ್ತಾನ. ಆದರೆ ಆಗ ಸಮಯ 9:45 ಆಗಿತ್ತು. ಭಾರತೀಯ ರೆಡಾರ್ 10 ಕಿಲೋಮೀಟರ್ ದೂರದಲ್ಲಿರುವಾಗಲೇ ಪಾಕ್ ವಿಮಾನ ಪಡೆಗಳನ್ನು ಬರುವಿಕೆಯನ್ನು ಕಂಡುಹಿಡಿಯಿತು. ಭಾರತೀಯ ವಾಯುಪಡೆ ಕೂಡಲೇ 4 Sukhoi ಮತ್ತು 2 Mirage ಮತ್ತು 2 MiG-21 ಯುದ್ಧ ವಿಮಾನಗಳನ್ನು ಪ್ರತಿ ದಾಳಿಗೆ ಸಜ್ಜು ಮಾಡಿತು. ಅಷ್ಟರಲ್ಲಿ ಕೆಲವು ಪಾಕ್ ವಿಮಾನಗಳು ಗಡಿ ರೇಖೆಯನ್ನು ದಾಟಿ ಆಗ ತಾನೇ ಆರಂಭವಾಯಿತು ಘೋರ ಕದನ. ಪಾಕಿಸ್ತಾನ ಅತ್ಯಾಧುನಿಕ ಯುದ್ಧ ವಿಮಾನ ಹೊಂದಿದ್ದರೂ ನಮ್ಮ ಇನ್ನೂ MiG-21 ಯುದ್ಧ ವಿಮಾನವು 6 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗುತ್ತದೆ. ಅಂಥ ಯುದ್ಧ ವಿಮಾನಗಳಿಂದ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಅಟ್ಟಾಡಿಸಿಕೊಂಡು ಹೊಡೆಯುವ ತಾಕತ್ತು ನಮ್ಮ ಭಾರತೀಯ ವಾಯುಸೇನೆಗಿದೆ ಎಂದು ಹೇಳಬಹುದು. ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹುಚ್ಚನಾಯಿಗೆ ಅಟ್ಟಾಡಿಸಿ ಹೊಡೆದಾಗೆ ನಮ್ಮ ಯುದ್ಧ ವಿಮಾನಗಳು ಹೊಡೆದು ಹಾಕಿದವು. ಅಂತಹ ಒಂದು MiG-21 ಯುದ್ಧ ವಿಮಾನದಲ್ಲಿ ಅಭಿನಂದನ್ ಅವರು ಪೈಲಟ್ ಆಗಿದ್ದರು. ಪಾಕ್ ವಿಮಾನಗಳು ಪಲಾಯನ ಮಾಡತೊಡಗಿದವು. ಆ ವೇಳೆಗೆ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಬೆನ್ನಟ್ಟಿ ಒಂದು ಯುದ್ಧ ವಿಮಾನವನ್ನು ನಾಶ ಮಾಡಿದರು. ನಂತರ ಪಾಕ್ ಗಡಿಯೊಳಗೆ ಪ್ರವೇಶಿಸಿ ಇನ್ನೊಂದು ಯುದ್ಧ ವಿಮಾನವನ್ನು ನಾಶ ಮಾಡುವಷ್ಟರಲ್ಲಿ ಅಭಿನಂದನ್ ಅವರ ಇರುವ ಯುದ್ಧ ವಿಮಾನವು ಕ್ರ್ಯಾಶ್ ಆಯಿತು. ಇದನ್ನು ಗಮನಿಸಿದ ಅಭಿನಂದನ್ ಅವರು ಪ್ಯಾರಾಶೂಟ್ ಸಹಾಯದಿಂದ ಪಾಕಿಸ್ತಾನ ನೆಲದಲ್ಲಿ ಲ್ಯಾಂಡ್ ಆದರು. ಪಾಕ್ ಯುವಕರು ಪಾಕಿಸ್ತಾನ ಸೈನ್ಯಕ್ಕೆ ಸಿಕ್ಕಿಬಿದ್ದರೂ ಅವರು ಧೈರ್ಯ ಸಾಹಸ ಪರಾಕ್ರಮದಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಅಭಿನಂದನ್ ಅವರು ಮೈಯೆಲ್ಲ ಗಾಯವಾಗಿದ್ದು ಮುಖದ ಮೇಲೆ ರಕ್ತ ಸುರಿಯುತ್ತಿತ್ತು. ಇದೇ ವೇಳೆಗೆ ತಮ್ಮನ್ನು ಸೆರೆ ಹಿಡಿಯಲು ಬಂದ ಪಾಕಿಸ್ತಾನಿಯರ ಮೇಲೆ ಅಭಿನಂದನ್ ಅವರು ಗುಂಡು ಹಾರಿಸದೆ ಆ ಗುಂಡನ್ನು ಮೇಲಕ್ಕೆ ಹಾರಿಸಿ ಓಡಿ ಹೋಗಲು ಪ್ರಯತ್ನಿಸಿದರು. ಏಕೆಂದರೆ ಅವರಲ್ಲಿದ್ದ ಕೆಲವು ಭಾರತದ ರಹಸ್ಯಗಳನ್ನು ಅವರಿಗೆ ಸಿಗದ ಹಾಗೆ ಪ್ರಯತ್ನಿಸಿದರು. ಅವರು ಪಾಕಿಸ್ತಾನದ ಯುವಕರು ತಮ್ಮ ಕೈಯಲ್ಲಿ ಕಲ್ಲುಗಳನ್ನು ಹಿಡಿದು ಯೋಧನನ್ನು ಬೆನ್ನಟ್ಟಿದರು. ಆಗ ಯೋಧ ಧೈರ್ಯಗೆಡದೆ ತನ್ನಲ್ಲಿದ್ದ ಕೆಲವು ಪೇಪರ್ಗಳನ್ನು ತಿಂದು ನಂತರ ಅಲ್ಲೇ ಪಕ್ಕದಲ್ಲಿದ್ದ ಕೆರೆಗೆ ಹಾರುತ್ತಾನೆ. ಹಾರಿ ಅಲ್ಲಿದ್ದ ತನ್ನಲ್ಲಿದ್ದ ಎಲ್ಲ ವಸ್ತುಗಳನ್ನು ಕೆರೆಯಲ್ಲಿ ಬಿಸಾಕಿ ಪಾಕಿಸ್ತಾನಕ್ಕೆ ಯಾವುದೇ ಒಂದು ನಮ್ಮ ದೇಶದ ಬಗ್ಗೆ ಮಾಹಿತಿ ಸಿಗದಾಗೆ ನೋಡಿಕೊಂಡು ಸಿಕ್ಕರೆ ನನ್ನ ಪ್ರಾಣ ಮಾತ್ರ ಸಿಗಲಿ ಎಂದು ಅಂದುಕೊಳ್ಳುತ್ತಾನೆ. ಅಭಿನಂದನ್ ಅವರ ಸಾಹಸಕ್ಕೆ ಮೆಚ್ಚಲೇಬೇಕು, ಅವರಿಗೆ ಒಂದು ಸೆಲ್ಯೂಟ್. ಅಷ್ಟರಲ್ಲಿ ಧಾವಿಸಿದ ಪಾಕ್ ಸೈನಿಕರು ಅಭಿನಂದನ್ ಅವರನ್ನು ಬಂಧಿಸಿದರು. ಅಭಿನಂದನ್ ಅವರು ಮರಳಿ ಇಂದು ಭಾರತಕ್ಕೆ ಬರಲಿದ್ದಾರೆಂದು ಪಾಕಿಸ್ತಾನವು ವರದಿ ಮಾಡಿದ್ದು,
ಅಭಿನಂದನ್ ಅವರ ಬರುವಿಕೆಗಾಗಿ ಇಡೀ ದೇಶವೇ ಎದುರು ನೋಡುತ್ತಿದೆ. ಸೆಲ್ಯೂಟ್ ಅಭಿನಂದನ್, ಜೈ ಹಿಂದ್.